ದೇವೋ ಭವ ಪಿತೃದೇವೋ ಭವ, ಮಾತಾಪಿತೃಗಳನ್ನು ದೇವರಂತೆ ಕಾಣುವ ಸಂಸ್ಕೃತಿ ಭಾರತೀಯತೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ತಂದೆ ತಾಯಿಯರನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ಮಕ್ಕಳು ನೋಡಿಕೊಳ್ತಾ ಇದ್ದರು, ವೃದ್ಧಾಪ್ಯದಲ್ಲಿ ಸೇವೆ ಮಾಡ್ತಾ ಇದ್ದರು, ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಮುಂದಾಗ್ತಾ ಇದ್ದರು. ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಇಂದು ಅಂತಹ ಪರಿಸ್ಥಿತಿ ಇಲ್ಲ, ತುಂಬ ಅಪರೂಪವಾಗಿದೆ. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಕೈಗಾರಿಕೀಕರಣ, ನಗರೀಕರಣ, ಔದ್ಯೋಗೀಕರಣ, ಜಾಗತೀಕರಣ, ಜೊತೆಗೆ ಸ್ವಾರ್ಥ ಮನೋಭಾವ. ಮಕ್ಕಳು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಆಗ್ತಾ ಇಲ್ಲ. ಪರ ಊರು, ಪರ ರಾಜ್ಯ, ಪರ ರಾಷ್ಟ್ರಗಳಲ್ಲಿ ಕೆಲಸ, ವೃದ್ಧರ ಸೇವೆ ಮಾಡಬೇಕೆಂದರೂ ಸಮಯದ ಅಭಾವ. ಇಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ವೃದ್ಧರು ಮಕ್ಕಳ ಹಾಗೆ ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ. 60ರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ, ತಿಂಡಿ, ಸ್ನಾನ, ಬಟ್ಟೆ ಹಾಕುವುದು, ಔಷಧಿ ನೀಡೋದು, ವಾಕ್ ಮಾಡಿಸೋದು, ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ, ನಿಸ್ವಾರ್ಥತೆ, ನಿಸ್ಸಹಾಯಕರ ಬಗ್ಗೆ ದಯೆ, ಕರುಣೆ, ಅನುಕಂಪ ಇಲ್ಲದಿದ್ದರೆ ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ, ಅವರ ಸಂಬಂಧಿಕರ, ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನು ಸಾರ್ಥಕತೆಯಿಂದ ಬಾಳಬೇಕು.